ಹೇಳಿ ಹೊರಟಿದ್ದೀವಿ. ಅಮ್ಮ ಬೇಕಿದ್ ಬೇಕು, ಅದು ಮಾಡು ಇದು ಮಾಡು, ನಾವು ಕುಡಿತೀವಿ. ಬಟ್ ನಿನ್ನ ಹೆಸರು ಹೇಳಿ ನಾವು ಕುಡಿತೀವಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇನ್ನೇನು ಚಿನ್ನಿಮಗೆ ಸ್ಕೂಲ್ ಹಾಲಿಡೇಸ್ ಬರ್ತಾ ಬಂತು. ನನಗೆ ಹಾಲಿಡೇಸ್ ಬಂದಂಗೆಲ್ಲ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಅವಳು ಮನೇಲಿದ್ದರೆ ಅದು ಬೇಕು ಇದು ಬೇಕು ಅದು ಮಾಡು ಇದು ಮಾಡು, ಈಗ ಈ ಹೊಸದು ಕಲ್ತು ಬಿಟ್ಟಿದ್ದಾಳೆ. ಫೋನ್ ತೊಗೊಂಬರ್ತಾಳೆ, ಆರ್ಡರ್ ಮಾಡಿಬಿಡು ಆರ್ಡರ್ ಮಾಡು ಅಪ್ಪ ಆರ್ಡರ್ ಮಾಡು ಅಂತ ಹೇಳಿ ರಾಜು ಕೇಳಿದೆ. ಸೊ ಅದಕ್ಕಾಗಿ ಅವಳಿಗೋಸ್ಕರ ಹೊಸ ಹೊಸ ರೆಸಿಪಿಸ್ಗಳೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ನಾನೀಗ. ಸೊ ಇವತ್ತು ಅವಳಿಗೆ ಇಷ್ಟ ಆಗುವಂತಹ ಓಟ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಅವಳಿಗೆ ಓಟ್ಸ್ ಇಷ್ಟ ಆಗುತ್ತೆ. ಡೈರೆಕ್ಟಾಗಿ ಇದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಕೊಟ್ರೂ ತಿಂತಾಳೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಮೊನ್ನೆ ತೋಟದಿಂದ ಬಾಳೆಹಣ್ಣು ತೊಗೊಂಡಿದ್ವಲ್ವಾ, ಇದು ಕಾಯಿತ್ತು. ನಾನೇನೋ ಹಣ್ಣಾಗಲ್ಲ ಅಂದ್ಕೊಂಡೆ, ಒಟ್ಟಿನಲ್ಲಿ ಹಣ್ಣಾಯಿತು. ಇವತ್ತು ವೆಫಲ್ಸ್ ಮಾಡಲಿಕ್ಕೆ ಒಳ್ಳೆ ಹಣ್ಣು ಸಿಕ್ಕಿದೆ, ಇದನ್ನೇ ಹಾಕಿ ಮಾಡ್ಬಿಡೋದು. ಕೆಲವ್ರು ನನಗೆ ಕೇಳ್ತಾ ಇರ್ತಾರೆ ಅವಾಗವಾಗ ಮೆಸೇಜ್ ಮಾಡಿ, ಶರಣ್ ನಿಮಗೆ ಅಡುಗೆನೇ ಬರಲ್ಲ ಅಂತ ಹೇಳ್ತಾ ಇದ್ರಿ, ಇಷ್ಟೊಂದು ವೆರೈಟೀಸು ಇಷ್ಟೊಂದು ಥರದ ಅಡುಗೆಗಳನ್ನ ಹೇಗೆ ಮಾಡ್ತೀರಾ, ಹೇಗೆ ಬಂತು ನಿಮಗಿದು ಅಂತ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡ್ತಾ ಇದು ಅಭ್ಯಾಸ ಆಗಿಬಿಡ್ತು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಇದ್ರ ರೆಸಿಪಿ ಬೇಕು ಅಂದರೆ ಕೇಳಿ, ನಾನು ಫುಲ್ ರೆಸಿಪಿ ರುಚಿ ಪ್ಯಾಕ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ರೆಸಿಪಿ ಇದು, ನನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಹಾಕ್ತೀನಿ. ಆ್ಯಂಡ್ ಚಿನ್ನಿಮಂಗೆ ಏನು ಇಷ್ಟ ಆಗುತ್ತೋ ಅವೆಲ್ಲ ಆ್ಯಡ್ ಮಾಡ್ತೀನಿ. ಯಾವುದು ಇದೆ? ಬೆಲ್ಜಿಯಮ್. ಬೆಲ್ಜಿಯಮ್ ಅಲ್ಲ, ಇದು ಇದು ಶರಣ್. ಇನ್ನೊಂದೇನು ಗೊತ್ತಾ, ನಾವು ವೆಫಲ್ಸ್ನ ಕೇಕ್ ಬ್ಯಾಟರಿಂದ ಮಾಡ್ಬೋದು, ಉಳಿದಿರುವಂತಹ ದೋಸೆ ಬ್ಯಾಟರ್ ಇರುತ್ತಲ್ವಾ ಅದರಿಂದ ಮಾಡ್ಬೋದು, ಮತ್ತು ಇನ್ಯಾವುದಪ್ಪ ಈ ಥರ ಉಳಿದಿರೋ ಹಿಟ್ಟಿನಿಂದ, ಮತ್ತು ತರಕಾರಿ ಇರುತ್ತೆ ಮನೇಲಿ ತರಕಾರಿ, ಅದಕ್ಕೆ ಸ್ವಲ್ಪ ರವೆ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಅಂತ ರೆಸಿಪಿ. ಆಲ್ಮಂಡ್ ಪೌಡರ್ ಮಾಡಿ ಮಾಡ್ತಾರೆ, ಬಾದಾಮಿ, ಅದೆಲ್ಲ ಹೊರಗಡೆ ಮಾಡ್ತಾರೆ. ಮನೇಲಿ ಹೆಣ್ಮಕ್ಳು ಮನೇಲಿ ಏನೆಲ್ಲ ಐಟಮ್ಸ್ ಇದೆ ಅದೆಲ್ಲ ಹಾಕಿ ಮಾಡ್ತಾರೆ. ಸೊ ಇದು ಬ್ಯಾಟರ್ ಸ್ವಲ್ಪ ಗಟ್ಟಿ ಆಯಿತು, ಇನ್ನೂ ಸ್ವಲ್ಪ ನೀರು ಹಾಕಬೇಕು. ನಾನು ಇವಾಗ ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದರಿಂದ ಕೇಕ್ ಮಾಡ್ತಾ ಇದ್ದೆ ಫಸ್ಟಿಗೆ. ಸರಿ, ಒಂದ್ಸಲ ವೆಫಲ್ಸ್ ಕೂಡ ಟ್ರೈ ಮಾಡಿಬಿಡೋಣ ಅಂತ ಹೇಳಿ ಮಾಡಿದಾಗ ಟೇಸ್ಟ್ ತುಂಬ ಸಖತ್ತಾಗಿ ಬಂದಿತ್ತು. ಅದು ಅಲ್ಲದೆ ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ಹಾಗಾಗಿ ಇದು ನಮ್ಮ ಫೇವ್ರೇಟ್ ರೆಸಿಪಿ. ಈ ರೀತಿ ಬೇರೆ ಬೇರೆದನ್ನೆಲ್ಲ ಟ್ರೈ ಮಾಡ್ತಾ ಹೊಸ ರೆಸಿಪಿಗಳೆಲ್ಲ ಬಂದುಬಿಡುತ್ತೆ. ನನಗೆ ಈ ಥರ ಹೊಸ ರೆಸಿಪಿಗಳು ಟ್ರೈ ಮಾಡೋಕ್ಕೆ ತುಂಬಾ ಇಷ್ಟ. ಫ್ರೆಂಡ್ಸ್, ವ್ಯಾಫಲ್ಸ್ ರೆಡಿ ಆಗ್ತಾ ಇದೆ. ಚಿನ್ನ ಏನಿದು ಗೊತ್ತಾ ನಿಂಗೆ? ಸೊ ಇದಕ್ಕೆ ಚಾಕ್ಲೇಟ್ ಹಾಕ್ಕೊಂಡು ಸರ್ವ್ ಮಾಡ್ಬೋದು, ಅಥವಾ ನ್ಯೂಟ್ರಿಲ್ಲಾ ಜೊತೆ ಸರ್ವ್ ಮಾಡ್ಬೋದು. ಕೆಲವೊಬ್ರು ಐಸ್ ಕ್ರೀಮ್ ಜೊತೆ ತಿನ್ಲಿಕ್ಕೂ ಇಷ್ಟಪಡ್ತಾರೆ. ನಾವು ಹೇಗೆ ಬೇಕೋ ಹಾಕಿ ಸರ್ವ್ ಮಾಡ್ಬೋದು. ಹೌದು, ಇದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾಗೂ ತಿನ್ಬೋದು. ಮಕ್ಕಳೇನಾದರೂ ದಿಢೀರ್ ಅಂತ ಕೇಳಿದ್ರು ಅಂದ್ಕೊಳ್ಳಿ, ಆ ಟೈಮ್ನಲ್ಲೂ ಮಾಡ್ಕೊಡ್ಬೋದು. ಈ ರೆಸಿಪೀಸ್ ಎಲ್ಲ ನಿಮಗೆ ರುಚಿ ಪಾಕ್ಶಾಲೆಯಲ್ಲಿ ಮಾಡಿ ತೋರಿಸ್ತೀನಿ, ಓಕೆನಾ? ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಇದು, ಈ ವ್ಯಾಫಲ್ಸ್ ಜೊತೆಗೆ ಸ್ವಲ್ಪ ಮಿಕ್ಸಡ್ ಫ್ರೂಟ್ ಸ್ಯಾಲಡ್ ಮಾಡಿದ್ದೀನಿ. ಫಸ್ಟ್ ಚಿನ್ನಿಮ ನಾನು ಅದು ತಿಂತೀನಿ ಅಂತ ಹೇಳಿದ್ಲು, ಸರಿ ಅಂತ ಹೇಳಿ ಅದು ಹಾಕ್ಕೊಟ್ಟಿದ್ದೀನಿ. ಇನ್ನು ಮಧ್ಯಾಹ್ನದಿಂದ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ಇನ್ನು ಚಿನ್ನಿಮ ಕೂಡ ರೆಡಿ ಆದ್ಲೀಗ, ಇನ್ನೇನೀಗ ಹೊರಡದೆ ಅಲ್ಲ ಚಿನ್ನಿ, ಪೌಡ್ರ ಚೆನ್ನಾ. ಫ್ರೆಂಡ್ಸ್, ಫಸ್ಟು ಚಿನ್ನಿಮನ ರೆಡಿ ಮಾಡಿಬಿಟ್ಟು ಆಮೇಲೆ ಪಾಪುನ ರೆಡಿ ಮಾಡ್ತೀನಿ. ನಾನು ಚಿನ್ನಿಮಾಗೆ ಮೈಲೋ ಅವರ ಈ ಬೇಬಿ ಟಾಲ್ಕ್ ಫ್ರೀ ಪೌಡರ್ನ ಯೂಸ್ ಮಾಡ್ತೀನಿ. ಹಾಗೆ ಈಗ ಪಾಪುಗೂ 3 ತಿಂಗಳು ಕಂಪ್ಲೀಟ್ ಆಗಿದೆ ಅಲ್ವಾ, ಅವನಿಗೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಪೌಡರ್ ಬಂದುಬಿಟ್ಟು ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ. ಇದನ್ನು ಹುಟ್ಟಿದ ಮಗುವಿಂದ ಹಿಡಿದು ಎಲ್ಲ ಮಕ್ಕಳಿಗೂ ಯೂಸ್ ಮಾಡ್ಬೋದು, ಬಟ್ ನಮ್ಮ ಪಾಪುಗೆ ನಾನು ಸ್ವಲ್ಪ ಲೇಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಪೌಡರ್ ಚರ್ಮದ ಮೇಲಿರುವಂತಹ ಎಕ್ಸ್ಟ್ರಾ ಆಯಿಲನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಕ್ಕಳ ಸ್ಕಿನ್ ಇಚ್ಚಿನೆಸನ್ನು ಕಡಿಮೆ ಮಾಡಿ ಸ್ಕಿನ್ನನ್ನು ತುಂಬ ಸಾಫ್ಟ್ ಆಗಿ ಇರಿಸುತ್ತೆ. ಎಲ್ಲ ಸ್ಕಿನ್ ಟೈಪ್ ಮಕ್ಕಳಿಗೂ ಈ ಪೌಡರನ್ನು ಆರಾಮ್ಸೆ ಬಳಸಬಹುದು. ಜೊತೆಗೆ ಕಂಪ್ಲೀಟ್ಲಿ ಕೆಮಿಕಲ್ಸ್ ಫ್ರೀ ಪೌಡರ್ ಇದಾಗಿದೆ. ಇನ್ನು ಈ ಪೌಡರ್ pH ಬ್ಯಾಲೆನ್ಸ್ಡ್ ಟಾಲ್ಕ್ ಫ್ರೀ ಆಗಿದೆ. ಮಕ್ಕಳಿಗೆ ಈ ಪೌಡರ್ ಬಳಸೋದು ತುಂಬಾ ಸೇಫ್ ಅಂತ ಹೇಳಬಹುದು.
ಫ್ರೆಂಡ್ಸ್, ನಿಮಗೂ ಕೂಡ ಈ ಬೇಬಿ ಪೌಡರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ, ಯೂಸ್ ಮಾಡ್ತಾ ಇಲ್ಲ, ತೆಗ್ದಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಇವಾಗ ಇಬ್ಬರಿಗೂ ಯೂಸ್ ಮಾಡ್ತೀನಿ, ಎಲ್ಲಾದರೂ ಈ ಥರ ಹೊರಗಡೆ ಹೋದಾಗ ಸ್ಕೂಲಿಗೆ ಕಳಿಸ್ಬೇಕಾದ್ರೆ. ಸೊ ಡೈಲಿ ಇದನ್ನು ಅಪ್ಲೈ ಮಾಡ್ತೀನಿ. ನಿಮ್ಗೆ ಈ ಪ್ರಾಡಕ್ಟ್ ಬಂದುಬಿಟ್ಟು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಹಾಗೆ ಮೈಲೋ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕು ಅಂದರೆ ಅಲ್ಲಿ ಹೋಗಿ ತಗೋಬಹುದು. ಚೆನ್ನಾಗಿದೆ, ಮಕ್ಕಳಿಗೆ ಪೌಡ್ರ್ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇನ್ನು ಅವಳಿಗೆ ರೆಡಿ ಮಾಡಾದ್ಮೇಲೆ ಈಗ ಇವನು ಇವ್ನಿಂಗ್ ರೆಡಿ ಮಾಡಬೇಕು. ಯಪ್ಪ, ಈ ಥರ ನನಗೆ ರೆಡಿ ಮಾಡೋದ್ರಲ್ಲಿ ಅರ್ಧ ಟೈಮ್ ಹೊರಟೋಗ್ಬಿಡುತ್ತೆ. ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದ್ರೆ 1 ಅವರ್ ಮುಂಚೆನೇ ರೆಡಿ ಆಗ್ಬೇಕು. ಫಸ್ಟ್ ನೀನು, ಆಮೇಲೆ ಇವರು, ಆಮೇಲೆ ಅವರು. ಇಲ್ಲ, ನಾನು ಲಾಸ್ಟಿಗೆ ರೆಡಿ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿ ಮುಖ ಎಲ್ಲ ಒಳ್ಳೆ ಬೆವರು ಬೆವರು. ಇವರು ರೆಡಿ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗಲ್ಲ. ಸೊ ಲಾಸ್ಟ್ ಟೈಮು ನಾನು ಪಾಪುಗೆ ಕಣ್ಣು ಕಟ್ಟಿತ್ತು ಅಂತ ಹೇಳಿದ್ನಲ್ವಾ, ನಾನು ನಿಮಗೆ ಕೇಳಿದ್ದೆ ಪಾಪುಗೆ ಕಣ್ಣು ಕಟ್ಟಿದೆಯೇ, ಏನು ಮಾಡಬೇಕು, ಅದು ಟೆನ್ಷನ್ ನನಗೆ ತುಂಬಾ ಆಗೋಗ್ಬಿಟ್ಟಿತ್ತು. ಆವಾಗ ನಿಮಗೆ ಕೇಳಿದೆ, ತುಂಬ ಜನರು ಜಸ್ಟ್ ಮಸಾಜ್ ಮಾಡಿ ಅದೇನು 1-3 ಡೇಸ್ಗೆ ಹೋಗುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ಡಾಕ್ಟ್ರು ಕೂಡ ಹೇಳಿದರು, ಮಸಾಜ್ ಮಾಡಿ ಹೋಗಿಬಿಡುತ್ತೆ. ಸೊ ಇನ್ನೇನಾದರೂ ಇನ್ಫೆಕ್ಷನ್ ಆಗಿದ್ದರೆ ಮಾತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು 1-3 ಡೇಸ್ ಅದೇ ನೀವು ಹೇಳ್ದಂಗೆ ಮಸಾಜ್ ಮಾಡಿದೆ, ತುಂಬ ಬೇಗನೆ ಹೋಯ್ತು. ಈಗ ಕ್ಲಿಯರ್ ಆಗಿದೆ, ಅವ್ನ ಕಣ್ಣು ಏನಿಲ್ಲ, ಕ್ಲಿಯರ್ ಆಗಿದೆ. ಹೆಂಗ್ ಕೆಲವರು ಈ ಡ್ರಾಪ್ಸ್ ಹಾಕಿ ಆ ಡ್ರಾಪ್ಸ್ ಹಾಕಿ ಅಂತ ಹೇಳಿದ್ರು, ಬಟ್ ಅದು ಇನ್ಫೆಕ್ಷನ್ ಆದ್ರೆ ಮಾತ್ರ ಕೊಡ್ತಾರೆ. ಮತ್ತೆ ಎಲ್ಲ ಮಕ್ಕಳಿಗೂ ಸೇಮ್ ಇರೋದಿಲ್ಲ ಡ್ರಾಪ್ಸ್, ಅಲ್ಲ ರಜು, ಎಲ್ರಿಗೂ ಒಂದೇ ಇರಲ್ಲ, ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಕೊಡ್ಬೇಕಾದ್ರೆ ಸ್ವಲ್ಪ ಕೇಳಿ ಏನಾದ್ರು ಈ ತರ ಡ್ರಾಪ್ಸ್ ತುಂಬಾ ಕಾಮನ್ ಅದ, ಸಿನಿಮಾಗೂ ಆಗಿತ್ತು ಅದಿಲ್ಲ, ಸ್ವಲ್ಪ ಬಂದಿತ್ತು, ಆದರೆ ಯೂನಿಕ್ ಆದಷ್ಟು ಆಗಿರಲಿಲ್ಲ. ನೀವು ತುಂಬ ಕಟ್ಟಿತ್ತು, ನನಗೆ ಭಯ ಆಗಿಬಿಟ್ಟಿದ್ದು ಇನ್ಫೆಕ್ಷನ್ ಏನಾದರೂ ಆಗಿತ್ತಾ ಅಂತ. ಬಟ್ ಮಸಾಜ್ ಮಾಡೋದೇ ಕ್ಲಿಯರ್ ಆಗಿಬಿಡ್ತು, ಈಗೇನೂ ಇಲ್ಲ. ಪಪ್ಪ ಅವ್ನ ಕಣ್ಣು ಕಾಳದೆ ಅಳ್ತಾ ಇದ್ದೆ, ಎಷ್ಟು ಅಳ್ತಿದ್ದೆ ಗೊತ್ತಾ, ನೋಡೋಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇನ್ನು ಕೆಲವರು ಅರಳೆಣ್ಣೆ ಹಚ್ಚಿ ತಲೆಗೆ, ಅದು ಏನು ಹೇಳ್ತಾರೆ, ಹೀಟ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ಹಂಗಾಗಿರುತ್ತೆ ಅಂತ. ನನಗೆ ಅವಾಗ ಫ್ಲ್ಯಾಶ್ ಆಯಿತು, ಯಾಕೆಂದರೆ ಅದಕ್ಕಿನ್ನ ಒಂದು 4-5 ದಿವಸದ ಮುಂಚೆ ನನಗೆ ಹುಷಾರಿರಲಿಲ್ಲ, ಕೆಮ್ಮು ನೆಗಡಿ ಆಗಿತ್ತಲ್ವಾ. ಸೊ ನಾನೇನು ಮಾಡಿದೆ, ನೆಗಡಿ ಹೋಗಬೇಕು ಅಂತ ಹೇಳಿ ಹೀಟ್ ಪದಾರ್ಥ ಎಲ್ಲ ಜಾಸ್ತಿ ತಿಂದಿದ್ದೆ. ಪಪ್ಪಾಯ ಮತ್ತು ಹಾಲಿಗೆ ಅರಿಶಿನ ಹಾಕ್ಕೊಂಡು ತೊಗೊಳ್ಳೋದು, ಇದೆಲ್ಲ ಹೀಟ್ ತೊಗೊಂಡ್ಬಿಟ್ಟಿದ್ದೆ ಬೇಗ ವಾಸಿ ಆಗಲಿ ಅಂತ ಹೇಳಿಬಿಟ್ಟು. ಆ ಟೈಮ್ನಲ್ಲಿ ಹೀಟ್ ತೊಗೊಂಡಿದ್ದೀನಲ್ವ, ನನ್ನ ಹಾಲು ಮುಖಾಂತರ ಮಗುಗೆ, ಅವನಿಗೂ ಹೀಟ್ ಜಾಸ್ತಿ ಆಗಿದೆ. ಅದಕ್ಕೂ ಹೇಳಿದರು ಅರಳೆಣ್ಣೆ ಹಚ್ಚಿ ಮಗುಗೆ ಹೀಟ್ ಜಾಸ್ತಿ ಆಗಿರಬೇಕು, ಅದಕ್ಕೆ ಹಂಗಾಗಿದೆ ಅಂತ ಹೇಳಿಬಿಟ್ಟು. ಕೆಲವರು ಏನು ಇದು ಕಾಟನ್ ಇರುತ್ತಲ್ವ, ಹತ್ತಿಗೆ ನಿಮ್ಮ ಹಾಲಿದೆಯಲ್ವ ಎದೆ ಹಾಲನ್ನ ಹಾಕಿಬಿಟ್ಟು ಅವ್ನು ಮಲಗಿದಾಗ ಕಣ್ಮೇಲೆ ಇಡಿ ಅಂತ ಹೇಳಿದ್ರಿ. ಸೊ ಅದನ್ನು ಕೂಡ ಮಾಡಿದೆ, ಅದು ಮುಂಚೆನೇ ಮಾಡಿದ್ದೆ. ಸ್ವಲ್ಪ ಇದು ರೆಪ್ಪೆ ಇದೆ ಅಲ್ವಾ, ಬಾವು ಬಂದುಬಿಟ್ಟಿತ್ತು, ಉಬ್ಬಿಬಿಟ್ಟಿತ್ತು, ಬಟ್ ಮಸಾಜ್ ಮಾಡಿದೆ, ಕ್ಲಿಯರ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್, ನಾನು ಕೇಳದೆ ಇಷ್ಟೊಂದು ಜನರು ನನಗೆ ಏನು ಸೊಲ್ಯೂಷನ್ ಹೇಳಿದ್ರಿ, ತುಂಬ ಖುಷಿ ಆಯಿತು. ಜೊತೆಗೆ ಆ ಟಿಪ್ ಕೂಡ ವರ್ಕ್ ಆಯಿತು, ಥ್ಯಾಂಕ್ ಯು. ಅದ್ರ ಜೊತೆಗೆ ನಾನು ಸ್ವಲ್ಪ ನನ್ನ ಡಯೆಟ್ ಕೂಡ ಚೇಂಜ್ ಮಾಡಿಕೊಂಡೆ, ಈ ಹೀಟ್ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದೆ, ಆವಾಗ ಕಂಟ್ರೋಲ್ ಆಯಿತು. ನನಗೂ ಕೂಡ ಹೀಟ್ ಆಗಿಬಿಟ್ಟಿತ್ತು ತುಂಬಾ ಹೇಳಬೇಕು ಅಂದರೆ. ಸೊ ಹಂಗೆ ನೆಗಡಿ ಆದಾಗ ಕೆಲವೊಂದ್ಸಲ ಆ ಥರ ಶುಂಠಿ ಅದೆಲ್ಲ ಜಾಸ್ತಿ ತೊಗೊಳ್ತೀವಲ್ವ, ಆಟೋಮೆಟಿಕ್ಕಾಗಿ ಹೀಟ್ ಆಗುತ್ತೆ. ಸೊ ಈಗೆಲ್ಲ ನಾರ್ಮಲ್ ಇದೆ, ನನಗೂ ಗಂಟಲು ಕ್ಲಿಯರ್ ಆಯಿತು, ನೆಗಡಿ ಕಮ್ಮಿ ಆಯಿತು, ಮಗು ಕೂಡ ಹುಷಾರಾಗಿದೆ. ಏನು ನೋಡ್ತಾ ಇದ್ದಾನಲ್ಲ, ಚೆನ್ನಾಗಿ ಆಟಾಡಿಸ್ತಾಳೆ ಚಿನ್ನಿಮ. ಮಾತಾಡ್ಸು, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ನನ್ನ ಮಗ ನನ್ನ ಮಗ ಅಂತ. ಸಿನಿಮಾ ಇದ್ದು ನನ್ನ ಮಗ, ಇವನು ನನ್ನ ಮಗ ಅಂತ ಇದ್ದಾಳೆ. ಮಾತ್ರ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ ಅವಳು. ಫ್ರೆಂಡ್ಸ್, ಸ್ವಲ್ಪ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತೆ, ಅದು ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅನ್ಕೊಂಡಿದ್ದೀವಿ. ಫಸ್ಟ್ ಈ ಹೊಸ ಮನೆ ರೆಡಿ ಆಗ್ತಾ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಹೋಗ್ಬರೋಣ ಅಂತ, ಕೆಲಸ ಹೇಗೆ ನಡೀತಾ ಇದೆ ಅದೆಲ್ಲ ನೋಡ್ಕೊಂಬರ್ಬೇಕು ಅಂತ ಹೊರಟಿದ್ದೀವಿ. ಫ್ರೆಂಡ್ಸ್, ಇನ್ನು ಇವತ್ತು ಎಲೆಕ್ಟ್ರಿಷಿಯನ್ ಕೂಡ ಬಂದಿದ್ದಾರೆ, ಈ ಮನೆಗೆ ಹೇಗೆ ಬೇಕೋ ಹಾಗೆ ಎಲೆಕ್ಟ್ರಿಕ್ ವರ್ಕ್ ಮಾಡಿ ಮುಗಿಸಿದ್ರು. ಬಟ್ ನಾವು ಇದೇ ಮನೆಯಲ್ಲೇ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಆಫೀಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂಗೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಸೋದಿತ್ತು. ಅದಕ್ಕಾಗಿ ದೀಪಕ್ ಅವರು ಬಂದಿದ್ದಾರೆ, ಜೊತೆಗೆ ಎಲೆಕ್ಟ್ರಿಷಿಯನ್ನು ಮತ್ತು ಜಿಮ್ ರೂಮ್ ಅಂತ ಹೇಳಿದ್ನಲ್ವಾ ನಿಮಗೆ, ಜಿಮ್ ರೂಮ್ ಒಂದಿಲ್ಲ, ಅದು ಒಂದು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಸೊ ಅದು ಕೂಡ ಪ್ಲ್ಯಾನ್ ಕೊಡಲಿಕ್ಕೆ ಅಂತ ಹೇಳಿ ಒಬ್ಬರು ಬಂದಿದ್ದಾರೆ.
ಸೊ ಇನ್ಮೇಲಿಂದ ಕೆಲಸ ತುಂಬ ಫಾಸ್ಟಾಗಿ ನಡೆಯುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ವರ್ಕ್ ಕೊಟ್ಬಿಟ್ರೆ ಅವ್ರವ್ರ ಕೆಲಸ ಮಾಡಿಬಿಟ್ಟು ನಮಗೆ ಆದಷ್ಟು ಬೇಗನೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ನು ಅವರು ಒಂದು ರೂಮಲ್ಲಿ ವಾರ್ಡ್ರೋಬ್ ಫಿಕ್ಸ್ ಏನೋ ಮಾಡಿದ್ರು, ನಮಗೆ ಆ್ಯಕ್ಚುಲಿ ಅದು ಸೂಟ್ ಆಗ್ತಿರಲಿಲ್ಲ, ಬೇರೆ ಥರ ಮಾಡಿಸ್ಬೇಕು ಅಂಥೇಳಿ ಅದನ್ನು ತೆಗಿಸ್ತಾ ಇದ್ವಿ. ಆ ಟೈಮ್ನಲ್ಲಿ ಅಂದರೆ ಅವ್ರು ಕೆಲಸ ಮಾಡೋರು ಮಣ್ಣು ಮತ್ತು ಇದು ಇಟ್ಟಿಗೆ ಸಿಮೆಂಟು ಎಲ್ಲ ಹಾಕಿಬಿಟ್ಟು ಹಾಗೆ ಪ್ಲಾಸ್ಟಿಕ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಹುಳುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸದ್ಯ ಅದು ನಾವು ಹೆಂಗೋ ತೆಗಿಸ್ತಾ ಇರೋದ್ರಿಂದ ಗೊತ್ತಾಯಿತು, ನಾವು ಅದನ್ನೇ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂದಿದ್ರೆ ವಿತಿನ್ 2 ಇಯರ್ಸ್ಗೆಲ್ಲ ವಾರ್ಡ್ರೋಬ್ನೇ ತಿಂದುಬಿಡೋದಂತೆ. ಇನ್ನು ಆಫೀಸ್ಗೆ ನಾವು ಹೊರಗಡೆಯಿಂದ ಎಂಟ್ರೆನ್ಸ್ ಇಟ್ಟಿದ್ವಿ, ಅದು ಡೋರು ಮತ್ತು ಸ್ಟೇರ್ಕೇಸ್ ಎಲ್ಲ ಮಾಡಲಿಕ್ಕೆ ಹೇಳಿದ್ದೀವಿ, ಅದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಫುಲ್ ಟೆರೆಸ್ ಮೇಲೆ ನಮಗೆ ಜಿಮ್ ಒಂದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಥಿಂಕ್ ಮಾಡಿದ್ವಿ, ಅದು ಕೂಡ ಆಗತ್ತೆ ಇವಾಗ. ಸೊ ಜಿಮ್ ರೂಮ್ನ ಪ್ಲ್ಯಾನ್ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಇನ್ನು ಈ ಜಾಗದಲ್ಲಿ ಜಿಮ್ ರೂಮ್ ಮಾಡೋಣ ಅಂತ, ಆಲ್ರೆಡಿ ಒಂದು ಗೋಡೆ ಇರೋದ್ರಿಂದ ಸೊ ತುಂಬ ಫಾಸ್ಟಾಗಿ ಆಗುತ್ತೆ, ಎಕ್ಸ್ಟ್ರಾ ಜಾಗನೂ ಬೇಕಾಗೋದಿಲ್ಲ, ಬೇಗನೆ ಮುಗಿಯತ್ತೆ ಅಂತ ಹೇಳಿದ್ರು. ಈ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ, ಅದು ಪಾರ್ಕಿಂದ ಫುಟ್ಪಾತ್ ಇರೋದು, ಅಲ್ಲಿಂದ ಎಂಟ್ರೆನ್ಸ್ ಇಡೋಣ ಆಫೀಸ್ಗೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ಇವತ್ತು ಅವರು ಆಫೀಸ್ಗೆ ಅಂತ ಹೇಳಿಬಿಟ್ಟು ಐರನ್ ಡೋರ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಜೊತೆಗೆ ಸ್ಟೇರ್ಕೇಸ್ ಕೂಡ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗಿದೆ. ಈ ಜಾಗದಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ವಾ ಒಂದು ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರಲ್ವಾ, ಸೊ ಅಲ್ಲಿಂದ ಎಂಟ್ರೆನ್ಸ್ ಮಾಡ್ತಾ ಇದ್ದೀವಿ ಆಫೀಸ್ಗೆ. ಸೊ ನಮಗೀಗ ಎಲೆಕ್ಟ್ರಿಕ್ ವರ್ಕ್ ಒಂದು ಮುಗೀತು ಅಂದರೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಮತ್ತೆ ಮತ್ತೆ ಅಲ್ಲಲ್ಲಿ ಪ್ಯಾಚಸ್ ಏನಾದರೂ ಇತ್ತು ಅಂದರೆ ಅದು ಪೇಂಟ್ ಆದಮೇಲೆ ತುಂಬ ಅಸಹ್ಯ ಕಾಣುತ್ತೆ, ಅದಕ್ಕಾಗಿ ಈ ಪ್ಯಾಚ್ ವರ್ಕ್ ಎಲ್ಲ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಪೇಂಟಿಂಗ್ ಮಾಡ್ತಾರೆ, ಅದಾದಮೇಲೆ ಇಂಟೀರಿಯರ್ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಇಂಟೀರಿಯರ್ ಕೂಡ ಆಲ್ರೆಡಿ ಆರ್ಡರ್ ಕೊಟ್ಟು ಬಂದಿದ್ದೀವಿ, ಸೊ ಅದು ಕೆಲಸ ಅದು ನಡೀತಾ ಇದೆ. ಇವತ್ತು ಸ್ಟೇರ್ಕೇಸ್ ಮತ್ತು ಡೋರು ರೆಡಿ ಆಗ್ತಾ ಇದೆ. ಇನ್ನು ಈಗ ಮನೆಗೆ ಹೋಗ್ಬಿಟ್ಟು ಪಾಪುನ ಚಿನ್ನಿಮನ ಕರ್ಕೊಂಡು ಶಾಪಿಂಗ್ ಹೋಗ್ತೀವಿ. ಫ್ರೆಂಡ್ಸ್, ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ತುಂಬಾ ದಿವಸಗಳಾಗಿತ್ತು ನಾನು ಹೊರಗಡೆ ಬಂದು ಅಂದ್ರೆ ಮಾರ್ಕೆಟಿಗೆ ಹೋಗೋದು, ಅಂಡ್ ಕೆಲವೊಂದು ಕಿಚನ್ಗೆ ಐಟಮ್ಸ್ ಬೇಕಾಗಿತ್ತು. ಈಗ ಇವಳು ಮನೇಲಿ ಬೇರೆ ಇರ್ತಾಳಲ್ವಾ, ವೆರೈಟಿ ವೆರೈಟಿ ರೆಸಿಪಿಗಳನ್ನೆಲ್ಲ ಮಾಡಬೇಕು, ಹಾಗಾಗಿ ಸ್ವಲ್ಪ ನನಗೆ ಚಾಕ್ಲೇಟ್ ಅಂತೆ ಕೋಕೋ ಪೌಡರ್ ಸೊ ಈ ತರ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ನನಗೆ ಪರ್ಟಿಕ್ಯುಲರ್ ಆಗಿ, ಅದನ್ನ ತರಕ್ಕೆ ಶಾಪಿಂಗಿಗೆ ಅಂತ ಹೇಳಿ ಹೊರಟಿದೀವಿ. ಸೊ ಅದಕ್ಕಾಗಿ ಇವಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ಜೊತೆಗೆ ಚಿನಿಮಾನು ಕೂಡ ಮಾರ್ಕೆಟ್ ನೋಡ್ದಂಗೆ ಇರತ್ತೆ. ತುಂಬಾ ಏನಿಲ್ಲ ಅಂದ್ರೆ ಒಂದು 8 ಮಂತ್ಸ್ ಆಯ್ತು ಅವಳನ್ನ ಆ ಕಡೆ ಕರ್ಕೊಂಡು ಹೋಗ್ದೆ, ಅದಕ್ಕಾಗಿ ಎಲ್ರು ಹೊರಟಿದೀವಿ. ರಾಜು ಪಾಪುನ ಎತ್ಕೊಂಡು ಕಾರಲ್ಲಿ ಇರ್ತಾರೆ, ನಾನು ಚಿನಿಮಾ ಹೋಗಿ ಬರ್ತೀವಿ. ಫ್ರೆಂಡ್ಸ್, ನಾನು ಫಸ್ಟು ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಯಲ್ಲಿ ಕೇಕ್ ರೆಸಿಪೀಸ್ನೆಲ್ಲ ಮಾಡ್ತಾ ಇದ್ನಲ್ವಾ, ನಾನು ಇಲ್ಲಿ ಸಿಟಿಯಲ್ಲಿ ಒಂದು ಶಾಪ್ ನೋಡ್ಕೊಂಡಿದ್ದೀನಿ, ಅಲ್ಲಿ ನಮಗೆ ಕೇಕ್ಸ್ಗೆ ಮಾಡುವಂತಹ A to Z ಎಲ್ಲ ಥರದ ಐಟಮ್ಸ್ ಕೂಡ ಒಂದೇ ಶಾಪ್ನಲ್ಲಿ ಸಿಗುತ್ತೆ, ಜೊತೆಗೆ ಅಲ್ಲಿ ಗ್ರೋಸರಿ ಕೂಡ ಸಿಗುತ್ತೆ. ಹಾಗಾಗಿ ಎಲ್ಲ ಕಡೆ ಸುತ್ತೋ ಅವಶ್ಯಕತೆಯೇ ಇಲ್ಲ, ಒಂದು ಶಾಪಿಗೆ ಹೋಗಿ ತೊಗೊಂಡು ಬಂದರೆ ಆಯಿತು. ಅದಕ್ಕಾಗಿ ನನಗೇನೆಲ್ಲ ಬೇಕೋ ಅದನ್ನು ಫೋನಲ್ಲಿ ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ನನಗೆ ನೆನಪು ಬಂದಾಗೆಲ್ಲ ಅದನ್ನು ತೊಗೊಂಡು ಹೋಗ್ಬಿಟ್ಟು ಎಲ್ಲಾದರೂ ಈ ಥರ ಸೂಪರ್ ಮಾರ್ಕೆಟ್ಗಳಿಗೋ ಅಥವಾ ಶಾಪ್ಗಳಿಗೆ ಹೋದಾಗ ತೊಗೊಂಡು ಬರ್ತೀನಿ. ಆ್ಯಂಡ್ ಇನ್ನೊಂದು, ಮೈಸೂರಲ್ಲಿ ಈ ಥರ ಪೊಲೀಸ್ಗೆಲ್ಲ ಕುದುರೆಗಳನ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ವಾ? ನೀವು ಅಲ್ಲಲ್ಲಿ ಸಿಗ್ನಲ್ಗಳಲ್ಲಿ ಪೊಲೀಸವರು ಈ ಥರ ಕುದುರೆ ಮೇಲೆ ನಿಂತಿರೋದನ್ನು ನೋಡ್ಬೋದು, ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಈಗ ಒಂದು ಕಳೆ ಅನ್ನೋದು ಬಂತು, ಚೆನ್ನಾಗಿದೆ ನೋಡೋಕ್ಕೆ. ಇನ್ನು ಪಾಪು ಬೇರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ರಾಜು ಕೂಡ ಕಾರಲ್ಲಿ ಆರಾಮಾಗಿ ಎತ್ಕೊಂಡು ಕೂತ್ಕೊಂಡಿದ್ದಾರೆ. ನಮಗೆ ನಮ್ಮ ದೀರುದೇನು ಚಿಂತೆ ಇಲ್ಲ, ಯಾಕೆಂದರೆ ಅವನು ಆರಾಮಾಗಿರ್ತಾನೆ, ಖುಷಿ ಖುಷಿಯಾಗಿ ನೋಡಿ ಈ ಥರ ಆಟ ಆಡ್ತಾ ಇರ್ತಾನೆ, ಚೆನ್ನಾಗಿರ್ತಾನೆ. ಈ ಥರ ಇದ್ದರೆ 10 ಮಕ್ಕಳನ್ನ ಬೇಕಾದರೂ ಸಾಕ್ಬೋದು, ಯೋಚನೆ ಅನ್ನೋದೇ ಇರೋದಿಲ್ಲ. ಹೇಳಬೇಕು ಅಂದರೆ ನಮ್ಮ ಚಿನಿಮನೆ ಡಿಫ್ರೆಂಟು, ಧೀರುನೇ ಡಿಫ್ರೆಂಟು, ಅದೇ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ ನೋಡಿ. ಇನ್ನು ನಾನು ಕೂಡ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದೆ, ಕಾರಲ್ಲಿ ಇಡ್ತಾ ಇದ್ದಾರೆ. ನಾನು ಡೆಲಿವರಿ ಆದಾಗಿಂದ ಗ್ರೋಸರೀಸ್ ಎಲ್ಲ ಆನ್ಲೈನಲ್ಲೇ ಶಾಪಿಂಗ್ ಮಾಡ್ತೀನಿ. ಮೇಯ್ನಾಗಿ ನನಗೆ ಯಾವುದು ಕಡಿಮೆ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅದನ್ನು ಕೂಡ ನೋಡ್ತೀನಿ. ಅಂಥದ್ದೆಲ್ಲ ಆನ್ಲೈನಲ್ಲಿ ನಾನು ಶಾಪಿಂಗ್ ಮಾಡ್ತೀನಿ. ಕೆಲವೊಂದು ಲೋಕಲ್ ಶಾಪ್ನಲ್ಲಿ ಕೂಡ ರಾಜು ಸಿನಿಮಾಗೆ ಸ್ಕೂಲಿಗೆ ಬಿಡ್ತಾರಲ್ಲ, ಅವಾಗ ತೊಗೊಂಡು ಬರ್ತಾರೆ. ಇನ್ನು ಇವಾಗ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಸೊ ಈ ಟೈಮ್ನಲ್ಲಂತೂ ಸಖತ್ ಸಖತ್ ನೆಲ್ಲಿಕಾಯಿ ರೆಸಿಪೀಸ್ಗಳನ್ನ ಮಾಡ್ಕೋತೀನಿ ನಾನು, ಜ್ಯೂಸ್ಗಳು ಮಾಡಲಿಕ್ಕೆ. ಮತ್ತು ಈ ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿಬಿಟ್ಟು ಜೇನುತುಪ್ಪದಲ್ಲಿ ನೆನೆಸ್ಬಿಟ್ಟು ಡೈಲಿ ಒಂದು ಸ್ಪೂನ್ ತಿಂತೀನಿ, ಅದೆಲ್ಲ ನನಗೆ ತುಂಬ ಇಷ್ಟ, ಒಳ್ಳೆ ಇಮ್ಯುನಿಟಿ ಸಿಗುತ್ತೆ ಅದರಿಂದ. ಅದಾದಮೇಲೆ ಇಲ್ಲಿ ಲೋಕಲ್ ಶಾಪ್ನಲ್ಲಿ ನಾನು ಕೆಲವೊಂದು ಫ್ರೂಟ್ಸು ಫ್ರೆಶ್ ಆಗಿ ಸಿಗುತ್ತೆ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನೆಲ್ಲ ಬೇಕು ಬ್ರೆಡ್ಡು ಅಂಥದ್ದು ಚೀಸು ಅಂಥದ್ದೆಲ್ಲ ತೊಗೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದೆ.
ನಾನು ರಾಜು ಇರಬೇಕಾದ್ರೇ ಒಂಥರ ಡಿಫ್ರೆಂಟ್ ಲೈಫ್. ನಾವಿಬ್ರು ಆರಾಮ್ಸೆ ಗಾಡಿಯಲ್ಲಿ ಹೋಗಿ ನಮ್ಗೆ ಏನೆಲ್ಲ ಬೇಕೋ ಒಂದ್ಸಲ ಶಾಪಿಂಗ್ ಮಾಡಿಕೊಂಡು ಬಂದ್ಬಿಡ್ತಾ ಇದ್ವಿ ಧಾರವಾಡದಲ್ಲಿ. ಅದು ಒಂಥರ ಚೆನ್ನಾಗಿತ್ತು ಲೈಫು, ಇದು ಒಂಥರ ಚೆನ್ನಾಗಿದೆ. ಏನೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡಿ, ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇನ್ನೂ ಸುಮಾರು ಐಟಮ್ಸ್ಗಳನ್ನ ತೊಗೊಳೋದಿತ್ತು. ಅಂದರೆ ನಾನು ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ನನಗೆ ಕಿಚನ್ಗೆ. ಇನ್ನೇನು ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ವ, ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ರಾಜು. ಬಟ್ ಕೆಲವೊಂದು ಬೌಲ್ಸ್ ಎಲ್ಲ ಹೊಡೆದೋಗಿತ್ತು, ನನಗೆ ಅದು ಮೇಯ್ನಾಗಿ ಬೇಕಾಗಿತ್ತು. ಬಟ್ ಇವತ್ತು ಹೋಗ್ಲಿಕ್ಕಂತೂ ಆಗಲಿಲ್ಲ, ಇನ್ನೊಂದು ದಿವಸ ಫ್ರೀ ಮಾಡ್ಕೊಂಡು ಹೋಗಿ ಬರ್ತೀನಿ. ಚೆರ್ರಿ ನಾನು ಅಲ್ಲಿ ಒಂದೇ ತಗೊಳಕ್ಕೆ ಇಷ್ಟಪಡೋದು, ಯಾಕೆಂದರೆ ಅಲ್ಲಿ ಫ್ರೆಶ್ ಆಗಿ ಸೇಲ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಈಗ ಕೇಕ್ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರಲ್ವಾ, ತುಂಬ ಜನರು ತೊಗೊಂಡು ಹೋಗೋರು, ಬೇಕರಿಗೆಲ್ಲ ತೊಗೊಂಡು ಹೋಗ್ತಿರ್ತಾರೆ. ಹಾಗಾಗಿ ಫ್ರೆಶ್ ಆಗಿ ಸಿಗುತ್ತೆ ಅಂತ ಅಲ್ಲಿ ಹೋದರೆ ಮಾತ್ರ ತೊಗೊಳ್ತೀನಿ. ಇವಳಿಗೆ ತುಂಬ ಇಷ್ಟ, ಅದಕ್ಕಾಗಿ ತೋಟದಲ್ಲಿ ಒಂದು ಗಿಡ ಹಾಕೊಂಡ್ಬಿಡೋಣ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲೇ ಲೋಕಲ್ ಅಲ್ಲಿ ತಂದ್ಬಿಟ್ಟು ಇಲ್ಲ ಇಲ್ಲ ಕಲರ್ ಹಾಕಿದ್ರೆ ಈ ಕಲರ್ ಬರುತ್ತೆ, ಸಿರಪ್ ರೆಡ್ ಕಲರ್ ಬರುತ್ತೆ. ಕಲರ್ ಮತ್ತೆ ಸಿರಪ್ ಎರಡು, ಸಕ್ಕರೆ ಸಿರಪ್. ಇನ್ನು ರಾಜು ವರ್ಕೌಟ್ಸ್ ಮಾಡ್ತಾ ಇರ್ತಾರಲ್ವಾ, ಅವರಿಗೂ ಎನರ್ಜಿ ಡ್ರಿಂಕ್ ಎಲ್ಲ ಬೇಕು ಡೈಲಿ. ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಮನೇಲಿ ಜಾಸ್ತಿನೇ ಬಳಸ್ತೀವಿ. ಅದಕ್ಕಾಗಿ ಗೋಡಂಬಿ, ಬಾದಾಮಿ, ಇದು ಸೂರ್ಯಕಾಂತಿ, ಇದು ಏನು ಹೇಳ್ತಾರೆ ಕುಂಬಳಕಾಯಿ ಬೀಜ, ಇದು ಸೂರ್ಯಕಾಂತಿ ಬೀಜ, ಈ ಥರ ಡೇಟ್ಸು ಇವೆಲ್ಲ ತೊಗೊಂಡ್ಬಂದೆ. ಆ್ಯಂಡ್ ಮತ್ತು ಈಗ ರುಚಿ ಪಾಕಶಾಲೆಯಲ್ಲಿ ರೆಸಿಪೀಸ್ ಎಲ್ಲ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಡಾರ್ಕ್ ಚಾಕ್ಲೇಟು ಮತ್ತು ಇದು ವೈಟ್ ಚಾಕ್ಲೇಟ್ ಎಲ್ಲ ಬೇಕಾಗಿತ್ತು, ಖಾಲಿಯಾಗಿತ್ತು. ಇದೊಂದು ತೊಗೊಂಡು ಬಂದೆ, ಕೋಕೋ ಪೌಡರು. ಅದಾದಮೇಲೆ ಫ್ರೂಟ್ಸ್ ತೊಗೊಂಡು ಬಂದೆ ಸ್ವಲ್ಪ. ಅಲ್ಲಿ ಮೈಸೂರಲ್ಲಿ ಗಡಿಯಾರ ಇದೆ ಅಲ್ವ, ಚಿಕ್ಕ ಗಡಿಯಾರ, ಅಲ್ಲಿ ತುಂಬ ಕಡಿಮೆ ರೇಟಿಗೆ ಒಳ್ಳೆ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ. ಈ ಟೈಮ್ಗೆ ಹೋದರೆ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ. ಅದಕ್ಕಾಗಿ ರಾಜುಗೆ ಜ್ಯೂಸ್ ಎಲ್ಲ ಮಾಡ್ಕೊಡ್ಲಿಕ್ಕೆ ಅಂತೇಳಿ ನಲ್ಲಿಕಾಯಿ ತೊಗೊಂಡು ಬಂದಿದ್ದೀನಿ, ಬೆಟ್ಟದ ನಲ್ಲಿಕಾಯಿ. ಇಲ್ಲಿ ಕೊಡ್ತೀನಿ ನಿನಗೆ. ಸೊ ಇನ್ನು ಶರ್ಬತ್ ಎಲ್ಲ ಮಾಡಲಿಕ್ಕೆ ಇದು ರೋಸ್ ಸಿರಪ್ ತೊಗೊಂಡು ಬಂದಿದ್ದೀನಿ. ಸೊ ಹಾಗಾಗಿ ರುಚಿ ಪಾಕಶಾಲೆಯಲ್ಲಿ ಒಳ್ಳೆ ಒಳ್ಳೆ ರೆಸಿಪೀಸ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಇಷ್ಟು ಕಡಿಮೆ ರೇಟ್ ಇದೆ ಗೊತ್ತಾ ರಾಜು, 100 ರೂಪಾಯಿಗೆ 1 ನಿಮಿಷ. ಸೊ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇನ್ನೂ ತುಂಬ ಮಾಡೋದಿತ್ತು ನನಗೆ ಶಾಪಿಂಗ್ ಮಾಡೋದು. ಇವಳಿಗೆ ಅಲ್ಲಿ ಕಾಲು ಏನದು ಸ್ವಲ್ಪ ಟೈಟ್ ಶೂಸ್ ಹಾಕೊಂಬಂದ್ಬಿಟ್ಟಿದ್ದಾಳೆ, ಅದು ಕಾಲೆಲ್ಲ ಚುಚ್ತಾ ಇದೆ, ಎತ್ಕೋ ಎತ್ಕೋ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಅಷ್ಟು ದೂರ ಎತ್ಕೊಂಡು ಹೋಗೋಕ್ಕಂತೂ ಆಗೋದಿಲ್ಲ. ಪಾಪ ರಾಜು ಕಾರಲ್ಲಿ ಮಗುನ ಇಟ್ಕೊಂಡು ಇದ್ದಾರೆ, ಹಾಗಾಗಿ ಕಷ್ಟ ಆಗತ್ತೆ ಅಂತ ಹೇಳಿ ಹೊಡೆದೋಗ್ಬಿಡತ್ತೆ. ಮುಗಿತ ಇನ್ನೊಂದು 1 ಮಂತ್ ಆದ್ರೆ ಅದು ಬ್ಯಾಗ್ ಬರುತ್ತಲ್ಲ, ಆಗಲ್ಲಿ ಮಗುನ ಹಾಕೊಂಡು ಎಲ್ಲಿಗಾದ್ರೂ ಹೋಗ್ಬೋದು. ಇವತ್ತು ಎಷ್ಟಾಗತ್ತೋ ಅಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಸಾಕಾಗ್ಬಿಡ್ತು ನನಗಂತೂ. ಸರಿನಾ, ಇದೆಲ್ಲ ಜೋಡಿಸ್ಕೋಬೇಕೀಗ, ದೊಡ್ಡ ದೊಡ್ಡ ಕೆಲಸ. ಆ್ಯಂಡ್ ಈ ವರ್ಷ ನಾನು ಸಂಡಿಗೆ ಎಲ್ಲ ಹಾಕೊಳಕ್ಕಾಗಲಿಲ್ಲ ನನಗೆ, ನಾನೇ ಸಂಡಿಗೆ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಇಬ್ಬರು ಮಕ್ಕಳು ಕಟ್ಕೊಂಡು ನನ್ನ ಕೈಯಲ್ಲಂತೂ ಆಗಲ್ಲ ಈಗ ಸದ್ಯಕ್ಕೆ. ಸೊ ಅದಕ್ಕಾಗಿ ಆ ಶಾಪ್ನಲ್ಲಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿದೆಲ್ಲ ಮಾರ್ತಾರೆ, ಅದಕ್ಕಾಗಿ ಸಾಬೂದಾನ ತಂದಿದ್ದೀನಿ. ಇನ್ನು ಇದಾದಮೇಲೆ ಇಲ್ಲಿ ಹತ್ತಿರದಲ್ಲಿ ಲಾಯಲ್ ವರ್ಲ್ಡಲ್ಲಿ ಇದೆಲ್ಲ ತೊಗೊಂಡು ಬಂದ್ವಿ. ಇದು ಆರೆಂಜ್, ಮಿನಿ ಆರೆಂಜ್. ಸೊ ಈಗ ನಾಟಿ ಆರೆಂಜ್ ಬರುತ್ತಲ್ಲ ಬರುತ್ತಲ್ಲ, ಅಷ್ಟಾಗಿ ಸಿಹಿ ಇರೋದಿಲ್ಲ. ನವಂಬರ್ ಡಿಸೆಂಬರ್ ಅಂದರೆ ಯಾವಾಗ ಸೀಸನ್ ಇರುತ್ತೋ ಆ ಟೈಮ್ನಲ್ಲಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸಪ್ಪೆ ಬರುತ್ತೆ, ಬಟ್ ಈ ಆರೆಂಜ್ ಇದೆ ಅಲ್ವಾ ತುಂಬ ಸಿಹಿ ಇರುತ್ತೆ, ಹಾಗಾಗಿ ಇದು ತರಿಸ್ಕೊಳ್ತೀವಿ ನಾವು. ಇನ್ನು ಚೀಸು ಶುಗರ್ ಹಾಕೋ ಅವಶ್ಯಕತೆನೇ ಇಲ್ಲ, ತುಂಬ ಸ್ವೀಟ್, ಸಕ್ಕರೆ ಇದ್ದಂಗೆ ಇರುತ್ತೆ. ನಾವು ಯೂಶ್ವಲಿ ಈ ಜ್ಯೂಸ್ಗಳಿಗೆಲ್ಲ ಸ್ವಲ್ಪ ಸಕ್ಕರೆ ಹಾಕೋದು ಕಡಿಮೆನೆ. ಈ ಥರ ನಾವು ಆರೆಂಜ್ ಎಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸಕ್ಕರೆ ಹಾಕೋದೇ ಬೇಡ, ಹಾಗೆ ಕುಡಿಬೋದು, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. 2 ಅವರ್ಸ್ ಆಯ್ತಲ್ಲ ರಾಜು, ಹೋಗಿ 2-3 ಅವರ್ಸ್ ಆಯ್ತಾ ಅನ್ಕೊಂತೀವಿ. ಹೌದಾ, 5:30 ಹೋಗಿದ್ದೆ, 9 ಆಯ್ತು ಹತ್ರ ಹತ್ರ. ಆ ಮಗುನ ಇಟ್ಕೊಳ್ಳೋದಕ್ಕಿಂತ ಇವಳನ್ನ ಇಟ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಈಗ. ನಾನು ಎತ್ಕೊಂಡು ಹೋಗಿ ಎಷ್ಟು ಪರದಾಡಿದ್ದೀನಿ ಅಂದ್ರೆ ನಾನು ಇವತ್ತು. ಅಲ್ಲಿ ನೋಡಿದ್ರೆ ರಾಜು ಚೇರ್ ಕೊಡ್ಸು ಅಂತ ಕುತ್ಕೊಂಡ್ಬಿಟ್ಟಿದ್ದಾಳೆ,
ನನಗೆ ಪಿಂಕ್ ಚೇರ್ ಬೇಕು ಅಂತ. ಇವಳು ಒಂದು ಕೈಳೆ ಎತ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಅಲ್ಲಿ ಮಧ್ಯೆ ಮಧ್ಯೆ ವ್ಯೂವರ್ಸ್ ಬೇರೆ ಸಿಗ್ತಾ ಇದ್ದಾರೆ. ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಹುಚ್ಚಿಡ್ದೋಗ್ಬಿಟ್ಟಿದೆ. ಬ್ಯಾಗ್ ಬೇರೆ ಇಟ್ಕೊಂಡಿದ್ದೀನಿ, ಫುಲ್ ಬೆವ್ರು ಬೇರೆ, ತಲೆ ಕೆಟ್ಟೋಗ್ಬಿಟ್ಟಿತ್ತು. ನೀವು ಇನ್ನು ಅನ್ಕೋಬೋದು ರಾಜುನೇ ಕಳಿಸ್ಬೋದಲ್ಲ ನೀವು ಯಾಕೆ ಅಂತ. ಸೊ ಅವ್ರು ಕೆಲವೊಂದ್ಸಲ ಕೆಲವೊಂದು ಐಟಮ್ಸ್ನ ಮಿಸ್ ಮಾಡಿಬಿಡ್ತಾರೆ, ನನಗೆ ಸಮಾಧಾನ ಆಗೋದಿಲ್ಲ, ನಾನು ಹೋದ್ರೇ ನನಗೆ ಸಮಾಧಾನ. ಹಾಗಾಗಿ ಇದಿಷ್ಟು ಕೆಲಸ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಏನು ಹಿಂಗೆ ಜೋಡಿಸ್ತಿದ್ಯಾ ನೀನು? ಹಾಂ, ನನಗೆ ಗೊತ್ತಿತ್ತು ಇವತ್ತು ಬಂದಮೇಲೆ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಆಂಟಿಗೆ ನೀವೇ ಏನೋ ಒಂದು ಅಡುಗೆ ಮಾಡೋಗಿ ಅಂತ ಹೇಳಿದ್ದೀನಿ. ಏನು ಮಾಡಿದ್ರೆ ನೋಡಬೇಕು. ಈಗ ಬಿಸಿಗೆ ಅಲ್ವಾ, ಬಿಸಿಲು ಜಾಸ್ತಿ. ಡೈಲಿ ನಾನು ಕಲ್ ಸಕ್ಕರೆ ಮತ್ತು ಸಬ್ಜಾ ಬೀಜ ಬರುತ್ತಲ್ವ, ಅದು ಇದೆ ಮನೇಲಿ. ಸೊ ಅದನ್ನು ನೆನೆಸಿಟ್ಕೊಂಡಿರ್ತೀನಿ. ರಾತ್ರಿ ನೆನೆಸಿಟ್ಟು ಮಾರನೇ ದಿವಸ ಬೆಳಗ್ಗೆ ಕುಡಿತೀವಿ. ಬೆಳಗ್ಗೆ ಟೈಮ್ನಲ್ಲಿ ಬಿಸಿನೀರು ಇವಾಗ ಏನು ಕುಡಿತಾ ಇಲ್ಲ, ಯಾವಾಗಲೂ ಆದರೂ ಕುಡಿಬೇಕನ್ಸಿದ್ರೆ ತೊಗೊಳ್ತೀನಿ. ಇಲ್ಲಾಂದರೆ ಈ ಸಬ್ಜಾ ಮತ್ತು ಕಲ್ ಸಕ್ಕರೆ ಹಾಕಿ ನನಗೆ ರಾಜುಗೆ ನೈಟೇ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಮತ್ತು ಮಾರನೇ ದಿವಸ ಒಂದು ಒನ್ ಅವರ್ ಹೊರಗಡೆ ಇಟ್ಬಿಟ್ಟು ಆಮೇಲೆ ಕುಡಿತೀವಿ. ಚಿನ್ಮ, ನಂಗೆ ಹೆಲ್ಪ್ ಮಾಡ್ತೀಯಾ ಇದೆಲ್ಲ ಎತ್ತಿಡೋಣ? ಹಾಂ, ಆಮೇಲೆ ನಿನಗೆ ಚೆರ್ರಿ ಕೊಡ್ತೀನಿ. ಅದು ಹೊರಗಡೆ ನನ್ಗಿಂತ ನಿಂದೆ ಶಾಪಿಂಗ್ ಜೋರ್ ಐತಲ್ಲ. ಫ್ರೆಂಡ್ಸ್, ಎಲ್ಲ ಎತ್ತಿಟ್ಬಿಟ್ಟು ಮೂರು ಜನನು ಕುತ್ಕೊಂಡು ಊಟ ಮಾಡಿದ್ವಿ. ನಮ್ದು ಇರುನು ಮಲಗಿದ್ದ ಮನೆಗೆ ಬಂದಮೇಲೆ ಈಗ ಎದ್ದಿದ್ದಾನೆ, ಸ್ವಲ್ಪ ಹೊತ್ತು ಆಟಾಡ್ಸಡ ಅಂತ ಹೇಳಿಬಿಟ್ಟು ಚಿನ್ನಿಮ ತೊಟ್ಲಲ್ಲಿ ಕೂರಿಸಿದ್ದೀವಿ. ಸೊ ಇದು ಚೆನ್ನಾಗಿ ಬೆನ್ಗೆ ಸಪೋರ್ಟಿಂಗ್ ಇದೆ, ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಹೊತ್ತು ಕೂರಿಸ್ತೀನಿ ಡೈಲಿ. ನನಗೆ ಪ್ರತಿ ದಿವಸ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಹಿಂಗೆ ಬೆಳಕಾಗಿರುತ್ತೆ, ಹಿಂಗೆ ಕತ್ಲಾಗ್ಬಿಡುತ್ತೆ ಅಲ್ಲ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ನನಗೆ ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಪ್ರತಿ ದಿವಸನೂ ಇದೆ. ಇದು ಒಂಥರ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ ಇಬ್ಬರು ಮಕ್ಕಳು ಜೊತೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಈ ಥರ ಖುಷಿ ಖುಷಿಯಾಗಿರೋದು ನೋಡಿ ನೀವು ಖುಷಿ ಪಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ತುಂಬ ಜನರು ನನಗೆ ಹೇಳ್ತಿರ್ತಾರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಹೀಗೆ ಇರಿ, ಸುಖವಾಗಿರಿ ಅಂತ. ಅಮ್ಮ 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 ಅಯ್ಯ ಅಯ್ಯ ಅಮ್ಮ ಅಮ್ಮ ಲಡ ಅಪ್ಪ ಅಕ್ಕ ಅಕ್ಕ ಇಲ್ಲಿ ಅಕ್ಕ 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 ಇಲ್ಲಿ ಅಕ್ಕ ಇಲ್ಲಿ. ಹಬ್ಬ ಇವತ್ತಿನ ನಮ್ಮ ಫ್ಯಾಮಿಲಿ ರೊಟೀನ್ ಇದು. ನೀವು ಕೂಡ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ನಮ್ಮ ಮಾಯಾಲೋಕ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.